ಬೆಳಬೆಳಗ್ಗೆ ನಾಟಿ ಕೋಳಿ ಸಾರು ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಬಿಸಿ ಬಿಸಿ ನಾಟಿ ಕೋಳಿ ಸಾರು ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ತಿಂತಾ ಇದ್ರೆ ಅದು ರುಚಿನೇ ಬೇರೆ. ನಾಟಿ ಸ್ಟೈಲ್ನಲ್ಲಿ ನಾಟಿ ಕೋಳಿ ಸಾರು ಮಾಡೋದು ಒಂದು ವಿಶೇಷ. ಇವತ್ತು ವಿಶೇಷವಾಗಿ ಹಳ್ಳಿ ಸ್ಟೈಲ್ನಲ್ಲಿ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್, ರುಚಿ ಮಾತ್ರ ಲೋಟಕ್ಕೆ ಹಾಕೊಂಡು ಕುಡಿಯೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಇಲ್ಲಿ ಒಂದು 3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಎಣ್ಣೆಯೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. 3 ಗಡ್ಡೆ ಬೆಳ್ಳುಳ್ಳಿಗೆ ಒಂದು 1/4 ಭಾಗದಷ್ಟು ಶುಂಠಿ ಹಾಕ್ಕೊಂಡ್ರೆ ಸಾಕು. ಅಂದರೆ ನೀವು 1 ಪ್ರಪೋರ್ಷನ್ ಬೆಳ್ಳುಳ್ಳಿ ತೊಗೊಂಡ್ರೆ 1/4 ಭಾಗದಷ್ಟು ಶುಂಠಿ ಹಾಕ್ಕೊಂಡ್ರೆ ಅಲ್ಲಿಗೆ ಟೇಸ್ಟ್ ಸರಿ ಹೋಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಶುಂಠಿ ಫ್ಲೇವರ್ ಜಾಸ್ತಿ ಆಗಿ ರುಚಿ ಕಹಿ ಬರುತ್ತೆ. ಸೊ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1/1 ಇಂಚದ್ದು ಒಂದು 3-4 ಪೀಸಷ್ಟು ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಲವಂಗ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮೂರೂ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸು ನಾವಿಲ್ಲಿ ಹಾಕಬಾರ್ದು, ಯಾಕೆಂತ ಹೇಳಿದ್ರೆ ನಾಟಿ ಕೋಳಿನೇ ಸ್ವಲ್ಪ ಉಷ್ಣತೆ ಜಾಸ್ತಿ ಇರುತ್ತೆ, ಮೆಣಸು ಹಾಕ್ಕೊಂಡ್ರೆ ಇನ್ನೂ ತೀರಾ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಮೆಣಸನ್ನು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಬದಲಿಗೆ ಒಣಮೆಣಸಿನ್ಕಾಯಿ ಕೂಡ ನೀವು ಯೂಸ್ ಮಾಡ್ಬೋದು. ಹಸಿ ಮೆಣಸಿನ್ಕಾಯಿನ ಹುರಿದು ಬೆಳೆಸ್ತಾ ಇರೋದ್ರಿಂದ ಅದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ದಪ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಲೇಯರ್ ಎಲ್ಲ ಸಪ್ರೇಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡ್ಬೋದು ಇವಾಗ ಮಸಾಲೆ ಈ ಥರ ಆಗಿದೆ ನೋಡಿ. ಈ ಥರ ಕಲರ್ ಚೇಂಜ್ ಆಗುತ್ತೆ, ಬೆಳ್ಳಗಾಗುತ್ತೆ ಕಲರು. ಹಾಗೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆವಾಗೇ ನಮಗೆ ಮಸಾಲೆ ಒಂದೊಂದ್ರದ್ದು ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ. ಇದಕ್ಕೇ 1 ಟೇಬಲ್ ಚಮಚದಷ್ಟು ಗಸಗಸೆ, 1 ಟೇಬಲ್ ಚಮಚದಷ್ಟು ಹುರುಗಡಲೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಈ ನಾಟಿ ಕೋಳಿ ಸಾರಿಗೆ ತೆಂಗಿನಕಾಯಿನ ಬಳಸ್ತಾ ಇಲ್ಲ. ಸೊ ಅದಕ್ಕೆ ಸಾರು ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ ಗಸಗಸೆ ಹಾಗೆಯೇ ಹುರುಗಡಲೆನ ಸೇರಿಸ್ಕೋಬೇಕು. ನೀವು ಬೇಕಿದ್ದರೆ ಗೋಡಂಬಿ ಕೂಡ ಹಾಕ್ಕೋಬೋದು, 1 ಟೇಬಲ್ ಚಮಚದಷ್ಟು ಅಥವಾ 10 ರಿಂದ 15 ಗೋಡಂಬಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ 2 ಟೊಮೆಟೊ ಬೆಳೆಸಿದ್ದೀನಿ, ಹುಳಿ ಟೊಮೆಟೊ. ಅದನ್ನು ಕೂಡ ಕಟ್ ಮಾಡಿ ನೇರವಾಗಿ ಮಸಾಲೆ ಹುರಿತಾ ಇದ್ದೀನಲ್ಲ ಅದಕ್ಕೇ ಸೇರಿಸ್ಕೊಂಡಿದ್ದೀನಿ. ಇದಕ್ಕೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಕೊತ್ತಂಬರಿ ಪುದೀನ ಹಾಕ್ಕೊಂಡ್ರೇ ಅದಕ್ಕೆ ನಾಟಿ ರುಚಿ ಬರುವಂಥದ್ದು. ಕೆಲವರು ಪುದೀನನ ಸ್ಕಿಪ್ ಮಾಡ್ತಾರೆ. ನೀವು ನಾನ್ ವೆಜ್ ಅಡುಗೆಗಳಿಗೆ ಪುದೀನನ ಹಾಕಿ ನೋಡಿ, ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಪುದೀನ ಹಾಕ್ಕೊಂಡ್ರೆ ಸಾಂಬಾರ್ ರುಚಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಸೊಪ್ಪುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದಿಷ್ಟೇ ಅಲ್ಲದೆ ನೀವು ಮೆಂತ್ಯ ಸೊಪ್ಪನ್ನ ಒಗ್ಗರಣೆ ಕೂಡ ಸೇರಿಸ್ಕೋಬೋದು, ಇನ್ನೂ ರುಚಿ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ನಾನು ಚೆನ್ನಾಗಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಇಷ್ಟು ಹುರಿದಿರುವಂಥ ಮಸಾಲೆಗೆ ಖಾರದ ಪುಡಿಗಳನ್ನ ಸೇರಿಸ್ಕೋಬೇಕು. ನಾನೀಗ ಆಲ್ರೆಡಿ ಹಸಿಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಚಮಚದಷ್ಟು ಅಚ್ಚಖಾರದ ಪುಡಿ, ಜೊತೆಗೆ 4 ಟೇಬಲ್ ಚಮಚದಷ್ಟು ಧನಿಯಾ ಪುಡಿ. ನಮ್ಮ ಕಡೆ ಸ್ವಲ್ಪ ಧನಿಯಾ ಪುಡಿನ ನಾಟಿ ಕೋಳಿ ಸಾರು ಅಥವಾ ಎನಿ ನಾನ್ ವೆಜ್ ಸಾಂಬಾರ್ಗಳಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ನಿಮ್ಮನೆಯಲ್ಲಿ ರುಚಿಗೆ ಅನುಸಾರವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4 ರಿಂದ 5 ಟೇಬಲ್ ಚಮಚದಷ್ಟು ಯೂಸ್ ಮಾಡ್ತಾ ಇದ್ದೀನಿ ಏನು ಧನಿಯಾ ಪುಡಿ. ಸೊ ಇದಿಷ್ಟು ಹಾಕ್ಕೊಂಡು ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು, ಇದನ್ನು ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಚ್ಚಗಾದ ತಕ್ಷಣವೇ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ನೀವು ಇದನ್ನು ರುಬ್ಕೋಬೋದು. ಸ್ವಲ್ಪ ತಣ್ಣಗಾದಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ನಾಟಿ ಕೋಳಿ ಸಾಂಬಾರಿಗೆ ಬಳಸುವಂಥ ಮಸಾಲೆ ರೆಡಿಯಾಗುತ್ತೆ ನೋಡಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಇಲ್ಲಿ ನಾನು 1 ಪೂರ್ತಿ ನಾಟಿ ಕೋಳಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಿರೋಂಥದ್ದು. ಇದು ನಮ್ಮನೇದೇ ನಾಟಿ ಕೋಳಿ ಆಗಿರೋದ್ರಿಂದ ನಾವು ಪ್ರತಿದಿನ ಮಾಡ್ತಾ ಇರ್ತೀವಿ. ದಿನ ಅನ್ನೋದಕ್ಕಿಂತ ನಾನ್ ವೆಜ್ ಡೇಸಲ್ಲೆಲ್ಲ ಮಾಡ್ತಾ ಇರ್ತೀವಿ. ಸೊ ಇವಾಗ ಸಾಂಬಾರು ಮಾಡೋದಕ್ಕೆ ಪಾತ್ರೆ, ದೊಡ್ಡ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ನಮಗೆ ಕೋಳಿ ಮಾಂಸ ಬಂದು 1-2 ಕೆಜಿ ಮೇಲಿದ್ದರಿಂದ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಚಮಚದಷ್ಟು ಎಣ್ಣೆ, ಎಣ್ಣೆ ಬಿಸಿ ಆದಮೇಲೆ 1 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿ ಫ್ರೈ ಆಗ್ತು ಅಂತಿದ್ದಾಗೆ ನಿಮಗೆ ನೀವು ಚಿಕನ್ ಅಥವಾ ನಾಟಿ ಕೋಳಿ ಮಾಂಸ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು.
ಸೊ ಒಗ್ಗರಣೆಗೆ ಸೇರಿಸ್ಕೊಂಡು ನೀವು ಉಪ್ಪು ಮತ್ತು ಅರಿಶಿನದ ಜೊತೆಗೆ ಚೆನ್ನಾಗಿ ಅದು ಉಪ್ಪಿಡಿಯೋವರೆಗೂ ಬಾಡಿಸ್ಕೋಬೇಕು. ಏನಾದರೂ ಕೋಳಿ ಸ್ವಲ್ಪ ಬಲ್ತಿದೆ ಅನ್ನೋದಾದರೆ ನೀವು ಒಂದು ವಿಸಿಲ್ನ ಕುಕ್ಕರಲ್ಲಿ ಹಾಕ್ಕೊಂಡು ಅಂದರೆ ಕುಕ್ಕರಲ್ಲಿ ಬಾಡಿಸ್ಕೊಂಡು ಒಂದು ವಿಸಿಲ್ ಬರೋವರೆಗೂ ಕುಕ್ಕರ್ನಲ್ಲೇ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಕೋಳಿ ಎಳೆದಿದೆ ಬೇಗ ಬೇಯುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಅದನ್ನು ಈ ಥರ ಪಾತ್ರೆನಲ್ಲೇ ಮಾಡ್ಕೋಬೋದು. ಸೊ ನೋಡಿ, ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ನಾಟಿ ಕೋಳಿ ಮಾಂಸನ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದು ಹಾಕಿದ ಕೂಡಲೇ ಹಿಂದೆನೇ ನೀವು ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಬಿಡ್ಬೇಕು. ಅರಿಶಿನ ಉಪ್ಪನ್ನು ಸೇರಿಸಿ ನೀವು ಚೆನ್ನಾಗಿ ಇದನ್ನು ಒಂದು 15-20 ನಿಮಿಷ ಒಗ್ಗರಣೆನಲ್ಲೇ ಬಾಡಿಸಿದ್ರೆ ಇದಕ್ಕೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಹಿಡಿದ ಮೇಲೆ ನಾವು ಸಾಂಬಾರು ಖಾರ ಏನಾಗ್ತೀವೋ ಅದನ್ನು ಹಾಕಿದ್ರೆ ಮಾಂಸ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಉಪ್ಪೇ ಹಿಡ್ದಿರಲ್ಲ ಏನು ಮಾಡಬೇಕು ಅಂತ ಕೇಳ್ತೀರಾ, ಅಂಥವರು ಒಗ್ಗರಣೆಯಲ್ಲಿ ಉಪ್ಪು ಮತ್ತು ಅರಿಶಿನ ಎಣ್ಣೆ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಮಾತ್ರ ಉಪ್ಪು ಹಿಡಿಯೋದಕ್ಕೆ ಸಾಧ್ಯ. ನೀವು ಒಂದೇ ಸರಿ ಮಸಾಲೆ ಹಾಕಿದ್ರೆ ಅದು ಉಪ್ಪು ಹಿಡಿಯೋದಿಲ್ಲ. ಆದಷ್ಟು ಚೆನ್ನಾಗಿ ಇದರಲ್ಲೇ ಮಾಂಸನ ಚೆನ್ನಾಗಿ ಬೇಯಿಸ್ಕೋಬೇಕು, ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ಇವಾಗ ಒಂದು 1/4 ಟೇಬಲ್ ಚಮಚದಷ್ಟು ನಾನು ಇದಕ್ಕೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಚಿಕನ್ನಲ್ಲಿ ಇರೋವಂಥ ನೀರು ಬಿಟ್ಟು ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಹಂತದಲ್ಲಿ ನಿಮಗೆ ಬೇಕು ಅಂದರೆ ಒಂದು 1/2 ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೋಬೋದು. ನನಗೆ ಆಲ್ರೆಡಿ ರುಬ್ಬಿರೋಂಥ ಟೊಮೆಟೊ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾನು ಒಗ್ಗರಣೆಗೆ ಟೊಮೆಟೊ ಸೇರಿಸ್ಕೊಂಡಿಲ್ಲ. ನೀವು ಖಾರ ರುಬ್ಬುವಾಗ ಟೊಮೆಟೊ ಹಾಕಿಲ್ಲ ಅಂದರೆ ಒಗ್ಗರಣೆಗೆ ಸೇರಿಸ್ಕೋಬೋದು. ಸೊ ನೋಡಿ, ನಾವು ಇದ್ರ ಜೊತೆಗೆ ಇಡ್ಲಿ ಕೂಡ ಮಾಡ್ತಾ ಇದ್ದೀವಿ, ಚಿಬ್ಲಿ ಇಡ್ಲಿ. ಇದನ್ನು ಬೇರೆ ರೆಸಿಪಿ ಜೊತೆಗೆ ಅಂದರೆ ಬೇರೆ ಒಂದು ಎಪಿಸೋಡಲ್ಲಿ ಶೇರ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇವಾಗ ಆಲ್ಮೋಸ್ಟ್ ಇದು ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ, ನೀವೇ ಗಮನಿಸ್ಬೋದು. ಈ ಟೈಮ್ನಲ್ಲಿ ನಾವು ಹುರಿದು ರುಬ್ಬಿ ಇಟ್ಟಿರುವಂಥ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸಿ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕಿ ಗಟ್ಟಿಯಾಗಬೇಕಾ ತೆಳುವಾಗಬೇಕಾ ನೋಡಿಕೊಂಡು ನೀರಿನ ಪ್ರಮಾಣ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಯಾವ ಥರ ಹದ ಬೇಕು ಅದು ನಿಮಗೆ ಸಿಗುತ್ತೆ. ನಾನಿಲ್ಲಿ ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗೋದಕ್ಕೆ ಸ್ವಲ್ಪ ತೆಳು ಹದ ಬೇಕಾಗುತ್ತೆ. ಅದಕ್ಕಾಗಿ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗತ್ತೆ, ಅದಕ್ಕಾಗಿ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಸ್ವಲ್ಪ ಗಟ್ಟಿನೇ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋತೀನಿ. ನೀರು ಹಾಕಿದ ಮೇಲೆ ಒಂದ್ಸರಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿತ್ತು ಅಂದರೆ ನೀವು ಅದು ಹಾಗೇ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡಿ. ಇನ್ ಕೇಸ್ ಕಡಿಮೆ ಇತ್ತು ಅಂದರೆ ನಿಮಗೆ ರುಚಿಗೆ ಅನುಸಾರ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕು. ಸೊ ಇಷ್ಟು ಮಾಡಿಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಹಳ್ಳಿ ಸ್ಟೈಲ್ನಲ್ಲಿ ರೆಡಿಯಾಗುತ್ತೆ. ತಿನ್ನೋದಕ್ಕೆ ಅದರ ಜೊತೆ ಮುದ್ದೆ ಇಡ್ಲಿ ಏನಾದರೂ ಇದ್ದರೆ ರುಚಿಯಾಗಿರುತ್ತೆ. ಅಥವಾ ನಾಟಿ ಕೋಳಿ ಸಾರನ್ನ ಹಾಗೆ ಕುಡಿದ್ರೆ ಕೆಮ್ಮು ನೆಗಡಿ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ, ಬಿಸಿ ಬಿಸಿಯಾದ ಹದವಾದ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.